ಬಟ್ ಮುಳುಬಾಗ್ಲು ಮೆಗಾ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಆಗ್ಬೇಕು, ನಿಮ್ದೇ ಆದಂತ ಒಂದು ಕನಸಿರುತ್ತೆ 100%. ಸಮೃದ್ಧಿ ಮಂಜುನಾಥ್ ಅವರ ಕನಸಿನ ಮುಳುಬಾಗ್ಲು ಹೇಗಿದೆ, ನೀವೇನು ಐಡಿಯಾ ಏನ್ ಮಾಡ್ಕೊಂಡಿದ್ದೀವಿ? ನಾನು ಶಾಸಕನಾದ್ರೆ ನನ್ನ ಮುಳುಬಾಗ್ಲನ್ನ ನನ್ನ ಕ್ಷೇತ್ರವನ್ನ ಈ ರೀತಿ ಮಾಡ್ತೀನಿ ಅಂತ ಏನ್ ಕಾನ್ಸೆಪ್ಟ್ ಇದೆ? ನಾನು ಹೇಳಿರ್ತಕ್ಕಂಥ ಮಾತನ್ನ ತಪ್ಪಿದ್ರೆ ಬಹುಶಃ ನೀವು ನನ್ನ ಹೊರಗಾಕ್ಬೇಡಿ, ನಾನೇ ಹೊರಗೆ ಹೋಗ್ತೀನಿ. ಏನ್ ಹೇಳ್ತೀನಿ ಗೊತ್ತಾ? ಏನ್ ಹೇಳ್ತೀರಿ? ಸೊ ನನಗೆ ಫಸ್ಟ್ ಕೈಗಾರಿಕೆ ಬೇಕು, ಓಕೆ, ಸ್ಮಾಲ್ ಬಿಸ್ನೆಸ್ ಬೇಕು. ನಮ್ಮಲ್ಲಿ ವಲಸೆ ಹೋಗೋರು ಅಲ್ಲಿ ಎಕ್ಸಾಮ್ ಪಾಸ್ ಆಗತಕ್ಕಂಥ ವ್ಯಕ್ತಿಗಳು ಏರು ಕನಸಿಟ್ಕೊಂಡು ನನಸಾಗ್ಬೇಕಂತ ಬರ್ತಾರೆ, ಅವ್ರಿಗೆ ಫಸ್ಟ್ ಕೆಲಸ ಬೇಕು. ನಮ್ಮಲ್ಲಿ ಕಾರ್ಖಾನೆಗಳಿಲ್ಲ. ಸೊ ಎರಡನೇದು, ನಮ್ಮಲ್ಲಿರ್ತಕ್ಕಂಥ ಎರಡೇ ಬೆಳೆ, ಈಗ ಒಂದು ಮೂರನೇ ಬೆಳೆ ಟೊಮಾಟೋ ಆಲೂಗಡ್ಡೆ ಮ್ಯಾಂಗೋ. ನಮ್ಮ ಬೆಳೆ ಕಮ್ಮಿ ಆದಾಗ ನಾವೇನು ಮಾಡ್ತೀವಿ? ರೋಡ್ಗೆ ಹಾಕ್ತೀವಿ ಇಲ್ಲ ತಿಪ್ಪೆಗೆ ಹಾಕ್ತೀವಿ, ಎಸಿತೀವಿ. ಇದು ಸ್ಟೋರೇಜ್ ಮಾಡ್ತಕ್ಕಂಥ ಒಂದು ಕೋಲ್ಡ್ ಸ್ಟೋರೇಜ್ ಬೇಕು. ಕೋಲ್ಡ್ ಸ್ಟೋರೇಜ್ ಬೇಕು ನನ್ನ ನಾನು ಅದು ಈ ಅದು ಮುಖ್ಯಮಂತ್ರಿ ಇದ್ರಲ್ಲಿ ಕೊಡಲಿ ಕೊಡದೇ ಇರಲಿ, ಬಟ್ ನನ್ನ ವಿಚಾರ ನಾನು ಮಾಡಲೇಬೇಕು. ಹೆಣ್ಮಕ್ಳಿಗೆ ಸಬಲೀಕರಣ ಆಗಬೇಕು. ಒಂದು ಎರಡು ಮೂರು ಕಾರ್ಖಾನೆಗಳು ಮಾಡಬೇಕು. ಈಗ ಏನಂತ ಸರ್, ನಮ್ಮೂರಲ್ಲಿ ನಾವೇ ಇದ್ರಾಗಲ್ಲ, ಬೇರೆಯವರು ನಮ್ಮೂರು ಬರಬೇಕು. ಅದು ನಾವು ಮಾಡಬೇಕು. ಅದನ್ನು ಇದೇನು ದೊಡ್ಡ ವಿಷಯ ಅಲ್ಲ. ಇದು ಬಹುಶಃ ನಾನು ನಾಗೇಶ್ವರ್ ಇದು ಮಾಡ್ತಾರೆ ಅನ್ಕೊಂಡೆ, ಬಯಸಿದೆ ಬಂದ ಭಾಗ್ಯ ಅವ್ರಿಗೆ. ನಾಗೇಶ್ವರ್ಗೆ ಒಂದು ಮಿನಿಸ್ಟ್ರಿ, ಸಣ್ಣ ಕೈಗಾರಿಕೆ ಮಿನಿಸ್ಟ್ರಿ ಇತ್ತು, ಭವಿಷ್ಯ ಮಾಡ್ತಾರೆ ಅನ್ಕೊಂಡಿಲ್ಲ, ಅನ್ಕೊಂಡಿದ್ದೆ ಬಟ್ ಮಾಡಲಿಲ್ಲ ಅವರು. ಬಟ್ ನನ್ನ ಕನಸು ಏನಿದೆ, ನನ್ನ ಯುವಕನ ಸಬಲೀಕರಣ ಮಾಡಬೇಕು ಎಂದ ಯುವಸ್ಗೆ ಕೆಲಸ ಕೊಡಬೇಕು, ಹೆಣ್ಮಕ್ಳು ಆಚೆ ಹೋಗಬಾರ್ದು, ಕೆಲಸ ಕೊಡಬೇಕು, ರೈತಾಪಿ ಜನ ನಮ್ಗೆ ಸಾಕಬೇಕು. ನಾವಿಷ್ಟೇ ಸರ್ ರೈತರು, ನಾವು ಎಜುಕೇಷನ್ನು ಆ್ಯಂಡ್ ಇದು ಬಿಟ್ಟರೆ ಬರ್ ನಮ್ಮ ಹತ್ರ ಏನು ಬೇರೆ ಕಾನ್ಸೆಪ್ಟ್ ಇಲ್ಲ. ಇಲ್ಲ ನಾನೇನೋ ಮಾಡಿಬಿಡ್ತೀನಿ, ಇಲ್ಲ ಅದು ಮಾಡಿಬಿಡ್ತೀನಿ ಸರ್, ಇವತ್ತು ನಾನು ಸಿಕ್ಕಾಕೋಬೇಕಲ್ಲ ಸರ್, ನಾನು ಇವತ್ತು ಸಿಕ್ಕಾಕೊಳ್ಬೇಕು, ಇವತ್ತು ಹೇಳಿದ ಮಾತು ನಾಳೆ ಕೇಳ್ತಾರಲ್ಲ ಸರ್. ಈ ಶಿಕ್ಷಣ ವಿಚಾರ ಬಂದಾಗ ಏನಾದರೂ ಒಳ್ಳೊಳ್ಳೆ ಕಾಲೇಜಸ್ಸು ಮತ್ತೆ ಸರ್ 100% ಇವತ್ತು ನನಗೆ ಅಧಿಕಾರ ಇಲ್ಲದೆ ಇದ್ದು ಕೂಡ ನನ್ನ ಕೈಲಾಗದ ಶಿಕ್ಷಣಕ್ಕೆ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸುಮಾರು ಸ್ಕೂಲ್ಸ್ ನಾನು ಡೆವಲಪ್ ಮಾಡಿದ್ದೀನಿ, ಗೌರ್ಮೆಂಟ್ ಸ್ಕೂಲ್ ಬಿದ್ದೋಗಿರೋ ಸ್ಕೂಲ್ನ ಸ್ಕೂಲ್ಸ್ನ ಕಟ್ಕೊಟ್ಟಿದ್ದೀನಿ. ಇವತ್ತು ನಮ್ಮಲ್ಲಿ ವಲಸೆ ಹೋಗ್ತೇವೆ ತಡಿಬೇಕು. ಮೇಯ್ನ್ ಯಾವ ಊರಲ್ಲಿ ಏನಿರುತ್ತೋ ಇಲ್ಲ ಗೊತ್ತಿಲ್ಲ, ಒಬ್ಬ ಎಜುಕೇಟೆಡ್ ಇದ್ದಾಗ ಆ ಊರು ಚೆನ್ನಾಗಾಗುತ್ತೆ. ಸುಮಾರು ಸರಿ ನಾನು ಹೇಳಿದ್ದೆ, ಬಟ್ ಬೇರೆಯವ್ರು ತಪ್ಪು ತಿಳ್ಕೊಂಡ್ರದ್ದು, ಸೋಷಿಯಲ್ ಮೀಡಿಯಾದ ನನ್ನ ಬಗ್ಗೆ ತಪ್ಪು ಹಾಕಿದ್ರು. ಒಂದು ಊರಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರೆ ನಾವೇನು ಮಾಡ್ತೀವಿ? 10 ಜನ ಭಿಕ್ಷಿನ ಕೂರಿಸ್ತೀವಿ, ಹೌದಲ್ವಾ? ಒಂದು ಊರಲ್ಲಿ ಒಬ್ಬ ಐ ಎ ಎಸ್ ಮಾಡಿದ್ರೆ ಅವನೊಂದಷ್ಟು ಜನ ಸರ್ಕಾರಿ ಕೆಲಸ ತಗೊಳಕ್ಕೆ ಏನು ಬೇಕಾದ್ರೆ ಡೈರೆಕ್ಟ್ ಮಾಡ್ತಾರೆ. ಬಹುಶಃ ಅದು ಈಗಾಗಲೇ ಆಗದೆ ಇರ್ಬೋದು, ಮುಂದೆ ಅದು ಆಗೋಕೆ 100% ನಾನು ಟ್ರೈ ಮಾಡ್ತೇನೆ. ಸುಮಾರು ಜನ ಹೆಣ್ಮಕ್ಳಿಗೆ ನನ್ನ ಆಫೀಸಲ್ಲಿ ಕೆಲಸ ಕೊಟ್ಟು ನಾನು ಐ ಎ ಎಸ್ ಮಾಡಿಸಿ ಕೆಲಸ ಕೊಡಿಸಿದ್ದೀನಿ. ಆ ಗರ್ವ ನನಗಿದೆ. ಯಾವತ್ತು ನಾನು ಬೋರ್ಡ್ ಹಾಕೊಂಡಿಲ್ಲ ನಾನು ಮಾಡಿಸಿದ್ದೀನಿ ಅಂತ. ತಪ್ಪಾಗುತ್ತೆ ಸರ್, ನಾನು ಮಾಡಿದೆ ಅನ್ಕೊಂಡೋದ್ರೆ ಖಂಡಿತವಾಗ್ಲು ತಪ್ಪಾಗುತ್ತೆ ಸರ್. ಸುಮಾರು ಜನ ಓದೋ ಬಿ ಇ ಮಕ್ಕಳಿಗೆ ಈ ಲ್ಯಾಪ್ಟಾಪ್ ಕೊಡಿಸಿದ್ದೀನಿ, ಲ್ಯಾಪ್ಟಾಪ್ ಸುಮಾರು ಜನ ಕೊಡಿಸಿದ್ದೀನಿ. ನಾನು ಯಾವತ್ತು ನಾನು ಕೊಡಿಸಿದ ಪೇಪರ್ಗೆ ಹಾಕಿಸ್ಕೊಂಡಿಲ್ಲ ಸರ್. ಸುಮಾರು ಜನ ಎಸ್ ಎಲ್ ಸಿ ಎಕ್ಸಾಮ್ ಫೇಸ್ ಮಾಡಿದ ಒಂದು ವರ್ಷ ಉದ್ವಾಣೆ ಪೇಪರಲ್ಲಿ ಅಟೆಚ್ಮೆಂಟ್ ಹಾಕ್ಸಿದ್ದೀನಿ, ಪ್ರಶ್ನೆ ಪತ್ರಿಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ. ನಾನು ಯಾವತ್ತು ಮಾಡಿಸಿದ ಯಾವತ್ತು ಹೆಸರು ಹಾಕ್ಸ್ಕೊಂಡಿಲ್ಲ ಸರ್. ತಪ್ಪಾಗುತ್ತೆ ಸರ್. ಅದು ಅದೇನಾಗುತ್ತೆ, ರಾಜಕಾರಣಕ್ಕೋಸ್ಕರ ಮಾಡ್ತಾವ ನೆನಪು ಅನ್ಸ್ಬಿಡುತ್ತೆ, ಬಟ್ ಅಲ್ಲಿ ಏನಿಲ್ಲ ಅದು ನಾನು ಮಾಡಿದ್ದೀನಿ ಸರ್. ಇಲ್ಲ, ವಂಡರ್ಫುಲ್, ನಿಮ್ದೇ ಆದಂತ ಕನ್ಸ್ ಇಟ್ಕೊಂಡಿದ್ದೀರಿ. ಯಾಕಂದರೆ ಶಿಕ್ಷಣ ಜೊತೆಗೆ ಉದ್ಯೋಗ, ಫ್ಯಾಕ್ಟ್ರಿಗಳೆಲ್ಲ ಇಂಡಸ್ಟ್ರೀಸ್ ಬರಬೇಕು, ಮಹಿಳೆಯರ ಸಬಲೀಕರಣ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ರೈತರ ದೃಷ್ಟಿಯಿಂದ, ಮುಳುಬಾಗಿಲು ರೈತರ ದೃಷ್ಟಿಯಿಂದ ಕೋಲ್ಡ್ ಸ್ಟೋರೇಜ್ ತೆರೀಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ. ನಿಮ್ಮೂರು ಜನ ಹೊರಗಡೆ ಕೆಲಸಕ್ಕೆ ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಹೋಗ್ತಾರೆ, ಅಲ್ಲಿ ಹೋಗ್ತಾ ಇದ್ದಾರೆ, ನಿಮ್ಮೂರಿಗೆ ಜನ ಬಂದು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಆಮೇಲೆ ಮತ್ತೊಂದು ವಿಶೇಷ, ಎಜುಕೇಟೆಡ್ ಮಾಡಬೇಕು, ಶಿಕ್ಷಣ ಕೊಡಬೇಕು, ಅವ್ರಿಗೆ ಒಳ್ಳೊಳ್ಳೆ ಉದ್ಯೋಗ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಕೂಡ ಸಹಕಾರ ಮಾಡ್ತಾ ಇದ್ದೀರಿ ಅಂತ ನನಗೂ ಭಾಳ ಆಶ್ಚರ್ಯ. ಯಾಕೆಂದರೆ ಉದ್ಯಮಿಗಳು ರಾಜಕಾರಣಕ್ಕೆ ಬಂದರೆ, ದುಡ್ಡಿರೋ ರಾಜಕಾರಣಕ್ಕೆ ಬಂದರೆ, ಎಲೆಕ್ಷನ್ ಟೈಮಲ್ಲಿ ಜಾತ್ರೆ ಮಾಡಿ ಏರ್ಸ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ, ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಬರ್ತಾರೆ, ಇಲ್ಲ ಮತ್ತೇನೋ ಆಗ್ಬಿಡ್ತಾರೆ. ನೀವು ನಿಮ್ಮಿರೋ ತಾಕತ್ತಿಗೆ, ನಿಮಗಿರೋ ಶಕ್ತಿಗೆ, ನಿಮಗಿರೋ ಇನ್ಫ್ಲೂಯೆನ್ಸ್ಗೆ ಎಮ್ ಎಲ್ ಸಿನೋ ರಾಜ್ಯಸಭೆನೋ ಚುನಾವಣೆ ಮಾಡ್ಕೊಂಡು ಹೋಗ್ಬೋದಿತ್ತು, ಬಟ್ ಅದು ಯಾವುದೂ ಬೇಡ.